ಆಯ್ತಾಯ್ತು, ನನಗೆ ಕತೆ ಹೇಳಕ್ ಟೈಮ್ ಇಲ್ಲ. ಸಿಕ್ಕಿದ್ಲಮ್ಮ, ಅವ್ರ ಮೊಮ್ಮಗಳನ್ನ ಕರ್ಕೊಂಬರ್ತಾ ಇದ್ದೀನಿ ಅಂತ. ಚಿಂತ್ ಕರ್ಕೊಂಡ್ ಬರ್ತಾ ಇದ್ದಾನೆ ಶಿವ. 18 ವರ್ಷದ ನನ್ನ ಕನಸು ನನಸಾಯ್ತಪ್ಪ. ಬೀತಿದ್ದಳು ನೀನು, ಈಗ ಅವಳ ಕರ್ಕೊಂಡ್ ಬರ್ತೀನಿ ಅಂತ ಕೂತಿರದು ಅವನು. ನಿಮ್ಮಿಬ್ರಲ್ಲಿ ಒಬ್ರು ಸತ್ಯ, ಇನ್ನೊಬ್ರು ಸುಳ್ಳು. ಸತ್ಯ ನನ್ನ ಹತ್ರ ಇದೆ ಕಣೆ. ಚಿರಂತ್, ಅದ್ ಹೇಗಿಷ್ಟು ಸ್ಪಷ್ಟವಾಗಿ ಸುಳ್ಳು ಹೇಳಕ್ಕೆ ಸಾಧ್ಯ ಅಕ್ಕ? ನನಗ್ ಟೆನ್ಷನ್ ಆಗ್ತಿದೆ, ಗೊಂದಲ ಆಗ್ತಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಹಾಗಿದ್ರೆ ನಿನ್ ಮುಖದಲ್ಲಿ ಬೆವರಿ ಯಾಕೆ ವಿಭಾ? ಆ ಚಿರಂತ್ ಬೇರೆ ಏನೋ ನಾಟಕ ಮಾಡ್ತಿದ್ದಾನೆ ಅನ್ಸುತ್ತೆ ಕಣೆ. ನಾಟಕ ಆಡೋ ನಮ್ಮ ಮುಂದೆನೆ ನಾಟಕ ಆಡಕ್ಕೆ ಹೇಗ್ ಸಾಧ್ಯ ಅಕ್ಕ? ಅಂತ ಹೇಳಕ್ ಹೊರಟಿರೋ ದಾರಿಗೆ ಅಡ್ಡ ನಿಲ್ಬೇಕು. ಅಡ್ಡ ನಿಲ್ಲಕ್ಕೆ ಬಂದಿರೋದ್ ಏನು ಅಂತ ಗೊತ್ತಾಗ್ಬೇಕು. ಅದು ಗೊತ್ತಾಗದು ಎಕ್ಸಾಮ್ ಬರೆಯೋದಕ್ಕಾಗೋದು? ಬರಲಿ,
ಇಲ್ಲದೆ ಇರೋ ನಕ್ಷತ್ರನ ಚಿರಂತ್ ಕರ್ಕೊಂಡು ಬರಲಿ, ನೋಡೋಣ. ಆಕಾಶ ಮುಟ್ಬೇಕು, ಅದ್ ಸಾಧ್ಯನಾ? ರಂಗನಾಯಕಿ ಹೀಗೆ ಆದ್ರೆ ಖಂಡಿತ ನಮ್ಮಪ್ಪ ಮತ್ಯಾಕ್ ಬಂದೆ? ಪರ್ಸ್ ಕೊಟ್ನಲ್ಲಯ್ಯ. ನಮ್ಮ ಮನೆಗೆ ಬರ್ತೀಯಾ? ಸಿಗದೇ ಇರೋ ನಕ್ಷತ್ರ ಹುಡ್ಕಕ್ಕಿಂತ ಸಿಕ್ಕಿರೋ ನಿನ್ನೆ ನಕ್ಷತ್ರ ಮಾಡ್ಕೋಬೋದಲ್ವಾ? ಅದೆಲ್ಲ ಬೇರೆಯವ್ರ ಕಣ್ಣಿಗೆ ಎಲ್ಲಿ ಕಾಣಿಸುತ್ತೆ? ಇಷ್ಟು ಕೊಯ್ ಮಾತ್ರ ಪರ್ಸ್ ಕದ್ದಿದ್ದಕ್ಕೆ ಪರ್ಸನನ್ನೇ ಮನೆ ಕರಿತಿಯಲ್ಲೋ. ಬಾಟಲ್ ಎಸ್ಕೇಪ್ ಆಗಕ್ಕೆ ನನ್ನ ನಾಟಕ ಮಾಡ್ಬೋದು, ಜೀವನದಲ್ಲಿ ನೋ ಚಾನ್ಸ್. ಆದ್ರೆ ಆ ನಾಟಕದಿಂದ ನಮ್ ತಾತನ್ಗೆ ಆಯಸ್ ಜಾಸ್ತಿ ಆಗುತ್ತೆ. ಅರೆ, ಆಯಸ್ ಕೊಡಕ್ ನಾನೇ ದೇವ್ರ? ನನ್ನ ಹಣೆ ಬರನೇ ಹೆಂಗೆಂಗೋ ನಡೀತಾ ಇದೆ, ನೀನ್ ಬೇರೆ. ನೋಡು, ನನ್ ಮಾತು ಕೇಳು, ಒಂದ್ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಏನ
ಏ ನನ್ ಮಾತ್ ಕೇಳು. ಮಾತ್ ಕೇಳೋ ಗುಣ ನಮ್ಗಿಲ್ಲ, ಹೋಗೋಗ. ಹೆಲೋ, ಹಾಯ್. ಐ ಆಮ್ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗ್ತಾ ಇದೆ. ಸ್ವಲ್ಪ ಕೆಲಸ ಇದೆ. ಏನೋ ಟೆನ್ಷನ್ ಅಣ್ಣ, ಅದಕ್ಕೆ ಇನ್ ಮುಂದೆ ನಮ್ಮ ಮತ್ತೆ ಹತ್ರ ದುಡ್ಡು ಇಸ್ಕೊಳಂಗಿಲ್ಲ ನೀನು. ಯಾರೋ ನೀನು ಆಯ್ತಣ. ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಹುಷಾರು,
ಮೋಸ. ಕೆನ್ನೆಗೌಡರ ಸರಿ, ನಾನ್ ನಿಮ್ ಹೊಟ್ಟೆ ಮೇಲೆ ತಪ್ಪ ಕೈ ಮುಗಿತೀನಿ, ಕಾಲಿಗೆ ಬಿಡ್ತೀನಿ. ನೋಡು, ಬೀಗ್ತನ ಮಾಡಕ್ ಮುಂಚೆನೆ ಹಿಂಗೆಲ್ಲ ಮಾಡಿದ್ರೆ ಹಂಗೆ ಹೇಳು, ಕೇಳು ಏನಾಯ್ತು ಅಂತ. ಏನ್ ನಾಟಕ ಓಡಾಡ್ತಾ ಇದ್ದೀರಾ? ಬೀದಿನಲ್ಲಿ ನನ್ ಕೆನ್ನೆಗೊಡದ್ಲು, ಎಲ್ರು ಮುಂದೇನು ನನ್ನ ಮದ್ವೆ ಆಗಲ್ಲ ಅಂತಂದ್ಬಿಟ್ಟು ನನ್ ಮರ್ಯಾದೆ ತೆಗದ್ಲು. ಏನ್ ಹೇಳ್ತಾ ಇದೀಯ ನೀನು? ಸರಿಯಾಗಿ ಕೇಳಿಸ್ಕೋ ಕೆಂಪ, ಇಷ್ಟು ದಿನ ನೀನ್ ನನಗೆ ದುಡ್ಡು ಕೊಡ್ತಿಲ್ಲ ಅಂತಿದ್ದೆ, ಇನ್ಮೇಲೆ ಅವಳೆ ನನಗೆ ಫಿಕ್ಸ್. ಯಾಕೆ ಇಲ್ಲಿ ಬಿದ್ದಿದೆ? ಇಲ್ಲಿ ಏನಾಗಿರ್ಬೋದು? ಅಮ್ಮ, ಅಪ್ಪ, ಸೋಮ. ಯಾರು ಈ ರೀತಿ ಮಾಡಿದ್ದು? ಚೆನ್ನಾಗಿದೆಯಮ್ಮ, ನಿನ್ನ ಮದ್ವೆ ಅಲಂಕಾರ ಇದು ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡಿದಾರ ಅಲ್ವಾ? ಸೂಪರ್ ಆಗಿ ಮಾಡಿದ್ದಾರೆ ನೋಡ್ಕ ಮಗಳೇ. ಬಂಗಾರಿ ಅವನು ನಾಳೆ ನಿನ್ನ ಮದ್ವೆ ಮಾಡ್ಕೋತಾನಂತೆ. ಆ ಭದ್ರ ನಾಳೆ ನಿನ್ನ ಮದ್ವೆ ಮಾಡ್ಕೋತಾನಂತೆ ಕಣೆ. 10 ಲಕ್ಷ ಸಾಲ ನಮ್ಮ ಕೈಲಿ ತೀರ್ಸೋದಕ್ಕಂತ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ನಮಗ್ ಗೊತ್ತಾಗ್ತಿಲ್ಲ ಬಂಗಾರಿ. ಆ ಭದ್ರನ್ ಕಡೆ ಅವ್ರೆ ಬಂದು ನೋಡ್ತಾ ಇರು, ಎಲ್ಲ ಸಾಮಾನುಗಳನ್ನು ನೀಟಾಗಿ ಜೋಡಿಸ್ಬಿಡ್ತಾರೆ. ಭಾರಿ ಸಖ್ಯ ಆಗ್ತಾ ಇದೆ ಕಣ. ದೇವರೇ ಸ್ವಲ್ಪ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಂದ್ಬಿಡ್ತೀನಿ.